ರಜತ್ ಅವರಲ್ಲಿ ಮುಖದಲ್ಲಿ ಮಂದಹಾಸ ಬಹಳ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀರಿ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 28 ಗೆಲ್ತೀವಿ, ದೇಶದಲ್ಲಿ ನರೇಂದ್ರ ಮೋದಿಯನ್ನು ಮನೆ ಕಳಿಸ್ತೀವಿ, ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ, ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬಟ್ ಒಬ್ಬ ರಾಜಕಾರಣಿ ಅನ್ನೋದು ಪಕ್ಕ ಕಟ್ಟಿ ನೋಡೋದಾದ್ರೆ ದೇಶಕ್ಕೆ ಇನ್ನೇನೇನು ಬೇಕು ರಜತ್ ಅವರು, ಏನೇನು ಆಗ್ಬೇಕು ನಮ್ಮ ದೇಶದಲ್ಲಿ ಅಂತ ನೋಡಿ. ನಾವು ಒನ್ ಆಫ್ ದ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಂಟ್ರಿ. ಓಕೆ, ಎಂಪ್ಲಾಯ್ಮೆಂಟ್ ಬಹಳ ದೊಡ್ಡ ಮೇಜರ್ ಇಶ್ಯೂ. ಓಕೆ, ಅಮೇರಿಕಕ್ಕೆ ಇಂಡಿಯಾದವರೆಲ್ಲ ಮೈಗ್ರೇಟ್ ಆಗಿ ಹೋಗ್ತಾ ಇದ್ದಾರೆ. ಕೆನಡಾದಲ್ಲಿ 18% ಆಫ್ ಪಾಪ್ಯುಲೇಷನ್ ಇಂಡಿಯನ್ಸ್ ಆಗಿದ್ದಾರೆ. ಯಾಕೆ? ಉದ್ಯೋಗನ ಹುಡ್ಕೊಂಡು. ನನಗಿರುವಂಥ ವಿದ್ಯಾರ್ಹತೆಗೆ ಇಲ್ಲೇ ನನಗೆ ಸಂಬಳ ಸಿಗ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ಮೆಂಟ್ ಈಸ್ ಅ ಮೇಜರ್ ಇಶ್ಯೂ. ನಂಬರ್ 2, ಕರಪ್ಷನ್ ರೇಟ್ನ ತೆಗೆದು ಹೋಗುವಂಥ ಪ್ರಯತ್ನ ಮಾಡಬೇಕು. ಭ್ರಷ್ಟಾಚಾರ ಈ ದೇಶದಲ್ಲಿ ರಾಜಕಾರಣಿಗಳು ಒಬ್ಬರೇ ಅಲ್ಲ, ಕಂಡಕ್ಟರ್ ನೆಕ್ಸ್ಟ್ ಸ್ಟಾಪ್ಗೆ ಇಳಿತೀನಿ ಅಂದರೆ 1 ರೂಪಾಯಿ ಇಸ್ಕೊಳ್ಳುವಂಥ ಪ್ರಸಂಗ ನಾವು ಜೀವನದಲ್ಲಿ ಅನುಭವಿಸ್ಕೊಳ್ತೀವಿ. ಆ ಮಟ್ಟದಿಂದ ಭ್ರಷ್ಟಾಚಾರ, ಪ್ರೈಮ್ ಮಿನಿಸ್ಟರ್ ಆಫೀಸ್ವರೆಗೂ ಇರುವಂಥ ಭ್ರಷ್ಟಾಚಾರ ತಗಲ್ಬೇಕು. ಕ್ಯಾಶ್ಲೆಸ್ ಆ್ಯಂಡ್ ಕ್ಯಾಶ್ಲೆಸ್ ಪಾಲಿಟಿಕ್ಸ್ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬರಬೇಕು. ಚುನಾವಣೆ ಬಂದಾಗ ಜನ ದುಡ್ಡು ಇಸ್ಕೊಂಡು ಅಥವಾ ನಮ್ಮ ಜಾತಿಯವನಿವನು ಅಂತ ಓಟ್ ಹಾಕೋದು ಬಿಡಬೇಕು. ಎಲ್ಲರ ಪಾತ್ರ ಭಾಳ ಇದೆ ಅದರಲ್ಲಿ. ಎವ್ರಿ ಇಂಡಿಯನ್ ಹ್ಯಾಸ್ ಅ ವೆರಿ ಸುಪ್ರೀಂ ಪವರ್ ಆಫ್ ಡೆಮೊಕ್ರೆಸಿ. ಡೈರೆಕ್ಟ್ ಡೆಮೊಕ್ರೆಸಿ ಇರುವಂಥ ಕೆಲವೇ ಕೆಲವು ದೇಶಗಳಲ್ಲಿ ಬಹಳ ಸ್ಟ್ರಾಂಗೆಸ್ಟ್ ಡೆಮೊಕ್ರೆಸಿ ಇಂಡಿಯಾದು. ನಿಮ್ಮ ಕಲ್ಪನೆ ಮತ್ತು ನೀವು ಹೇಗೆ ನನ್ನ ಭಾರತ ಹೇಗಿರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಿದ್ರಿ, ಇದೆಲ್ಲ ಜಾರಿ ಆಗತ್ತಾ ಇಂಡಿಯಾದಿಂದ, ಕಾಂಗ್ರೆಸ್ ನಾಯಕರಿಂದ ಜಾರಿ ಆಗತ್ತಾ, ನಿಮ್ಮ ಮೈತ್ರಿಕೂಟದಿಂದ? ಮಹಾತ್ಮ ಗಾಂಧಿ ಅವರು ಒಂದು ಕೋಟ್ ಹೇಳ್ತಾರೆ. ಏನಂತ? ಡೋಂಟ್ ಸಿಟ್ ಇನ್ ಚೌಕ್ ಅಂಡ್ ಬ್ಲೇಮ್ ದ ಸಿಸ್ಟಮ್, ಇಫ್ ಯು ವಾಂಟ್ ಟು ಚೇಂಜ್ ದ ಸಿಸ್ಟಮ್ ಬಿ ಇನ್ ದ ಸಿಸ್ಟಮ್ ಅಂತ. ನಾವು ಸಿಸ್ಟಮಲ್ಲಿ ಇರದೇ ಹೊರತು ಅಲಿಗೇಷನ್ ಮಾಡೋದ್ರಲ್ಲಿ ಏನರ್ಥ? ಕಟ್ಟೆ ಮೇಲೆ ಕೂತ್ಕೊಂಡು ನಾನು ಹೇಳ್ಬೋದು ಪ್ರೈಮ್ ಮಿನಿಸ್ಟರ್ ಹಂಗೆ ಮಾಡ್ದ, ಚೀಫ್ ಮಿನಿಸ್ಟರ್ ಹಿಂಗೆ ಮಾಡಿದ್ರು, ಯಾರು ಕೇಳ್ಬೇಕನ್ನ? ಗಾಸಿಪ್ ಹೆಣ್ಮಕ್ಳ ಥರ ಮಾತಾಡಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಬೋದು. ಎಲ್ಲಿ ಕೇಳಬೇಕು ಅಲ್ಲೇ ಕೇಳಬೇಕು, ಎಲ್ಲಿ ಪಡಿಬೇಕು ಅಲ್ಲೇ ಪಡಿಬೇಕು, ಎಲ್ಲವೂ ಅಲ್ಲೇ ಆದಾಗ ಮಾತ್ರ ಅದೇನಾರು ಆಗೋದು ಅಂತ ನೀವು ಹೇಳ್ತಾ ಇದ್ದೀರಿ. ಎಸ್ ಓಕೆ, ಸ್ಪಷ್ಟತೆ ಇದೆ ನಿಮ್ಮಲ್ಲಿ.